ಸೇಕಾ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ ನಡೆಯುವಂತಹ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಲಿಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಇದೀಗ ಈ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಅಪರಾಧ ಇಲಾಖೆ ಕೇಂದ್ರ ಗೃಹ ಇಲಾಖೆ ಇದೀಗ ಒಂದು ಆಪ್ ಅನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಹಾಗಾದ್ರೆ ಈ ಒಂದು ಆಪ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಯಾವ ರೀತಿ ಅಪರಾಧ ಕೃತ್ಯಗಳು ಬೆಳಕಿಗೆ ಬರುತ್ತೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಇದೆ ನೋಡೋಣ ಬೆಂಗಳೂರು ಪೊಲೀಸರ ಕೈಲಿ ಸೇರಿದೆ ಹೊಸ ಕ್ರಿಮಿನಲ್ ಗಳನ್ನ ಕೆಡ್ಡಿಸೋಕೆ ರೆಡಿ ರೆಡಿಯಾಗಿದೆ ಸ್ಕೆಚ್ ರಾಜ್ಯ ರಾಜಧಾನಿ ಬೆಂಗಳೂರು ಮಲ್ಗೋದಿಲ್ಲ ಅನ್ನೋ ಮಾತು ಕೇಳಿರ್ತೀರಿ ಸತ್ಯ ಕೂಡ ಹೌದು ಇಲ್ಲಿನ ಜನ ರಾತ್ರಿ ಹಗ್ಲು ಅನ್ನೋದೇ ಟ್ವೆಂಟಿ ಕೆಲಸ ಮಾಡ್ತಾರೆ ಅದರಲ್ಲೂ ಐಟಿ ಬಿಟಿ ಕಂಪೆನಿಗಳು ಸಿ ಕಂಪೆನಿಗಳಲ್ಲಿ ಕೆಲಸ ಮಾಡೋರು ಲೇಟ್ ನೈಟ್ ಆದ್ರೂ ಓಡಾಡ್ತಲೇ ಇರ್ತಾರೆ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋ ಕ್ರಿಮಿನಲ್ ಗಳು ತಡರಾತ್ರಿ ಒಂಟಿಯ ಓಡಾಡೋರ್ನ ಅಡ್ಡ ಹಾಕಿ ಸುಲ್ಗೆ ಮಾಡ್ತಾರೆ ಇನ್ನು ಕೆಲವರು ಮನೆಗಳವೂ ಸೇರಿದಂತೆ ಬೇರೆ ಬೇರೆ ಅಪರಾಧ ಕೃತ್ಯಗಳ ನೆಸ್ಗೆ ಪೊಲೀಸ್ ಯಾವುದೇ ಡೌಟ್ ಪೊಲೀಸರ ಮುಂದೆ ಎಸ್ಕೇಪ್ ಆಗ್ತಾರೆ ಪೊಲೀಸರು ರಸ್ತೆಯಲ್ಲಿ ತಡೆದು ಪ್ರಶ್ನೆ ಮಾಡಿದ್ರೆ ಬೇರೆ ಬೇರೆ ನೆಪಗಳನ್ನು ಹೇಳಿ ತಪ್ಪಿಸ್ಕೊಳ್ತಿದ್ದಾರೆ ಈ ಸಮಸ್ಯೆಯನ್ನ ಅರಿತ ಕೇಂದ್ರ ಗೃಹ ಇಲಾಖೆ ಹೊಸದೊಂದು ಮೊಬೈಲ್ ಆಪ್ ಬಿಡುಗಡೆ ಮಾಡಿದ್ದಾರೆ ಪ್ರಾಯೋಗಿಕವಾಗಿ ಬೆಂಗಳೂರು ಪೊಲೀಸರಿಗೆ ಈ ಆಪ್ ಕೊಟ್ಟಿದ್ದಾರೆ ಪೊಲೀಸರು ಈಗಾಗಲೇ ಆಪ್ ಇಟ್ಕೊಂಡು ಫೀಲ್ಡಿಗೂ ಕೂಡ ಇಳುತ್ತಿದ್ದಾರೆ ಕೇಂದ್ರ ಗೃಹ ಇಲಾಖೆಯಿಂದ ಪ್ರಾಯೋಗಿಕವಾಗಿ ಎಮ್ ಸಿ ಟಿ ಎನ್ ಅನ್ನೋ ಈ ಹೊಸ ಆಪ್ನ ಬೆಂಗಳೂರು ಪೊಲೀಸರಿಗೆ ಕೊಟ್ಟಿದ್ದಾರೆ ನಗರದ ಪ್ರತಿ ಸ್ಟೇಷನ್ಗೆ ತಲಾ ಐದರಂತೆ ಆ್ಯಪ್ ಬಳಸೋಕೆ ಅವಕಾಶ ಕೊಟ್ಟಿದ್ದಾರೆ ಆಪ್ ಮೊಬೈಲ್ಗೆ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಪೊಲೀಸರು ಲೇಟ್ ನೈಟ್ ಅನುಮಾನಾಸ್ಪದವಾಗಿ ಓಡಾಡೋರನ್ನ ತಡೆದು ಆ್ಯಪ್ನಲ್ಲಿ ಹೆಬ್ಬೆಟ್ಟು ಇಟ್ಟು ಸ್ಕ್ಯಾನ್ ಮಾಡ್ತಾರೆ ಆ ವ್ಯಕ್ತಿ ಹಿಂದೆ ಯಾವುದಾದ್ರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಆಪ್ನಲ್ಲಿ ಆ ವ್ಯಕ್ತಿ ಅಪರಾಧದ ಫುಲ್ ಡೀಟೇಲ್ಸ್ ಸಮೇತ ಮಾಹಿತಿ ಸಿಗುತ್ತೆ ಆಗ ವ್ಯಕ್ತಿ ಅಪರಾಧಿನ ಅಥವಾ ಸಾಮಾನ್ಯ ವ್ಯಕ್ತಿನ ಅನ್ನೋ ಪರಿಶೀಲನೆ ನಂತರ ಅಪರಾಧ ಕೃತ್ಯದ ಹಿನ್ನೆಲೆ ಇದ್ರೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ತೀರ್ಮಾನಿಸಿದ್ದಾರೆ ಕ್ರೈಮ್ ಮಾಹಿತಿ ಏನಿದೆ ಠಾಣೆಗಳಲ್ಲಿ ರಿಜಿಸ್ಟರ್ ಆಗುವ ಕೇಸ್ಗಳೇನಿದೆ ಎಲ್ಲೆಲ್ಲಿ ಅಪರಾಧಿಗಳು ಅರೆಸ್ಟ್ ಆಗ್ತಾರೆ ಅವರ ನಾವು ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಿಕೊಂಡು ನಮ್ಮಲ್ಲಿ ಡೇಟಾಬೇಸ್ ಇರುತ್ತೆ ಆ ಡೇಟಾಬೇಸ್ ಜೊತೆಗೆ ಲಿಂಕ್ ಆಗಿ ಅಲ್ಲಿ ಚೆಕ್ ಮಾಡುವಂಥ ಒಂದು ಅಪ್ಲಿಕೇಶನ್ ಅದು ರಾತ್ರಿ ವೇಳೆ ಯಾರು ಅಪರಿಚಿತರು ಓಡಾಡ್ತಾ ಇರ್ತಾರೆ ರ್ಯಾಂಡಮ್ ಆಗಿ ನಾವು ನಾವು ಅವರ ಫಿಂಗರ್ ಸ್ಕ್ಯಾನ್ ಮಾಡಿ ನಮ್ಮ ಡೇಟಾ ಬೇಸ್ ಜೊತೆಗೆ ಮ್ಯಾಚ್ ಮಾಡಿರ್ತೀವಿ ಎಲ್ಲಾದರೂ ಅಪರಾಧಿಗಳು ಅಂತ ಏನಾದರೂ ಗೊತ್ತಾದ್ರೆ ಯಾವ ಕೆಲಸಕ್ಕೆ ಯಾವ ಕಾರ್ಯಕ್ಕೆ ಅಲ್ಲಿ ಓಡಾಡ್ತಾ ಇದ್ದಾರೆ ಆ ಹೊತ್ತಿನಲ್ಲಿ ಅಂತ ನಾವು ಕೇಳಿರ್ತೀವಿ ಇಷ್ಟು ದಿನ ಇಲ್ಲ ಸಲದ ನೆಪ ಹೇಳ್ಕೊಂಡು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ ಅಪರಾಧಿಗಳು ಇನ್ನು ಮುಂದೆ ಸುಳ್ಳು ಹೇಳಿದ್ರೆ ಸಿಗಾಕೊಳ್ಳೋದ್ ಗ್ಯಾರಂಟಿ ಈ ಆಪ್ ಅದ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡೋಣ ಹಮೇಶ್ ಕ್ರೈಮ್ ಯೂರೋ ಪಬ್ಲಿಕ್ ಟಿವಿ